ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ನೆಕ್ಸ್ಟ್ ಯಾವುದೇ ವಿಡಿಯೋ ಬಿಟ್ಟಾಗ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಪ್ರಾಫಿಟ್ ಇರೋ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಯಾವುದು ಅಂದರೆ ಫ್ಯಾನ್ಸಿ ಜ್ಯುವೆಲ್ರಿ ಬಿಸ್ನೆಸ್. ಈ ಬಿಸ್ನೆಸ್ನಲ್ಲಿ ತುಂಬಾ ಪ್ರಾಫಿಟ್ ಇದೆ. ಇನ್ನು ಈ ಬಿಸ್ನೆಸ್ನ ಹೇಗೆ ಮಾಡೋದು ಅಂತ ನೋಡೋದಾದರೆ, ಒಂದು ಒಳ್ಳೆಯ ಲೊಕೇಶನ್ ಅಂದರೆ ನಿಯರ್ ಕಾಲೇಜ್, ಬಸ್ ಸ್ಟ್ಯಾಂಡ್, ಜನರು ಮತ್ತು ಲೇಡೀಸ್ ಎಲ್ಲಿ ಜಾಸ್ತಿ ಓಡಾಡ್ತಾರೋ ಅಂಥ ಪ್ಲೇಸ್ನಲ್ಲಿ ಒಂದು ಮಳಿಗೆನ ಬಾಡಿಗೆಗೆ ತಗೋಬೇಕಾಗುತ್ತೆ. ಇಂಟೀರಿಯರ್ನ ಡಿಸೈನಿಂಗ್ ಮಾಡಿಸ್ಬೇಕಾಗುತ್ತೆ. ನೀವು ನಿಮ್ಮ ಜಿಲ್ಲೆಯ ಹೋಲ್ಸೇಲ್ ಫ್ಯಾನ್ಸಿ ಅಂಗಡಿಗಳಿಂದ ಐಟಮ್ಸ್ಗಳನ್ನ ತಗೋಬೇಕಾಗುತ್ತೆ. ನೀವು ಫ್ಯಾನ್ಸಿ ಐಟಮ್ಸ್ಗಳನ್ನ 5 ರೂಪಾಯಿಂದ ಸಿಗುತ್ತೆ. ನೀವು ಇದನ್ನು 20 ರೂಪಾಯಿಗೆ ಮಾರಾಟ ಮಾಡ್ಬೋದು. ಫ್ಯಾನ್ಸಿ ಸ್ಟೋರ್ಗಳಲ್ಲಿ ತುಂಬಾ ಪ್ರಾಫಿಟ್ ಮಾರ್ಜಿನ್ ಇದೆ, ಆದ್ದರಿಂದ ಈ ಬಿಸ್ನೆಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನೀವು ಜ್ಯುವೆಲ್ರಿ ಫ್ಯಾನ್ಸಿ ಸ್ಟೋರ್ನ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಆಗುವಂಥ ವಸ್ತುಗಳನ್ನ ಇಡಬೇಕು. ಎಲ್ಲರೂ ಕೂಡ ಈ ಜ್ಯುವೆಲ್ರಿಗಳನ್ನ ಬಳಸ್ತಾರೆ. ನೀವು ಹೊಸ ಹೊಸ ಟ್ರೆಂಡಿಂಗ್ನಲ್ಲಿರುವಂಥ ಇಯರಿಂಗ್ಸ್ಗಳು, ಕ್ಲಿಪ್ಗಳು ಮುಂತಾದವುಗಳನ್ನ ಇಡಬೇಕು. ಇತರ ಟ್ರೆಂಡಿಂಗ್ ವಸ್ತುಗಳನ್ನ ಇಡಬೇಕು. ಆಗ ಜನರು ನಿಮ್ಮ ಅಂಗಡಿ ಕಡೆ ಅಟ್ರ್ಯಾಕ್ಟ್ ಆಗ್ತಾರೆ. ಹಾಗೆ ಫ್ಯಾನ್ಸಿ ಸ್ಟೋರ್ಗೆ ಒಂದು ಅಂಗಡಿ ಹೆಸರನ್ನ ಇಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದಾಗಿ ಅಂಗಡಿ ಫೇಮಸ್ ಆಗುತ್ತೆ, ಅಂಗಡಿಗೆ ಒಂದು ಒಳ್ಳೆಯ ನೇಮ್ನ ಕೊಡಿ. ಇದರಿಂದ ಅಂಗಡಿ ಕೂಡ ಫೇಮಸ್ ಆಗುತ್ತೆ, ಎಲ್ಲರ ಬಾಯಲ್ಲೂ ನಿಮ್ಮ ಅಂಗಡಿ ಹೆಸರೇ ಬರುತ್ತೆ. ಇನ್ನು ಈ ಬಿಸ್ನೆಸ್ ನಡೆಸೋದಕ್ಕೆ ಎಷ್ಟು ಜನ ಬೇಕಾಗುತ್ತೆ ಅಂದರೆ, ಈ ಬಿಸ್ನೆಸ್ ನಡೆಸೋದಕ್ಕೆ ಒಬ್ಬರೇ ಸಾಕಾಗುತ್ತೆ. ಹಬ್ಬಗಂಥ ದಿನಗಳಲ್ಲಿ ಒಂದು 2 ಜನ ಬೇಕಾಗ್ಬೋದು. ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ತಿಳ್ಕೊಂಡು ಫ್ಯಾನ್ಸಿ ಸ್ಟೋರ್ನ ಓಪನ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಇಂಥದ್ದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.